ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸೈಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಚೋದಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಕ್ಲಿಕ್ ಮಾಡಿ ಮತ್ತು ಈ ಒಂದು ತಪ್ಪದೇ ಅನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಭಾರತದಲ್ಲಿ ಉತ್ತಮ ಆಡಳಿತ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ವೆನ್ ಈಸ್ ದಿ ಗುಡ್ ಗವರ್ನನ್ಸ್ ಡೇ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಉತ್ತರ ಆಪ್ಷನ್ ಎರಡು ಡಿಸೆಂಬರ್ ಇಪ್ಪತ್ತೈದರಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಕೇಂದ್ರ ಸರ್ಕಾರ ಉತ್ತಮ ಆಡಳಿತ ದಿನವನ್ನಾಗಿ ಅಥವಾ ಸುಶಾಸನ ದಿನವನ್ನಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಆಚರಿಸುತ್ತಾ ಬಂದಿದೆ ಸರ್ಕಾರದ ಹೊಣೆಗಾರಿಕೆ ಜವಾಬ್ದಾರಿ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಇದರ ಪ್ರಮುಖ ಉದ್ದೇಶ ಆಗಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ನೋಡದಾದರೆ ಇವರು ಬಿ ಜೆ ಪಿ ಪಕ್ಷದಿಂದ ಆಯ್ಕೆಯಾದ ಮೊದಲ ಪ್ರಧಾನಮಂತ್ರಿಯಾಗಿದ್ದಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹದಿಮೂರು ದಿನಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದರು ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹದಿಮೂರು ತಿಂಗಳು ಪ್ರಧಾನಿಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರ ಅವಧಿಯಲ್ಲಿ ಪೂರ್ಣಾವಧಿಯ ಪ್ರಧಾನಿಯಾಗಿದ್ದರು ಈ ಮೂಲಕ ಒಟ್ಟು ಮೂರು ಸಲ ಪ್ರಧಾನಮಂತ್ರಿ ಹುದ್ದೆಗೆ ಏರಿದ್ದಾರೆ ಇವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಮೇ ಹನ್ನೊಂದರಂದು ನಡೆಸಿದಂತಹ ಪೋಖ್ರಾನ್ ಪರಮಾಣು ಪರೀಕ್ಷೆಯ ನೆನಪಿಗಾಗಿ ಆ ದಿನವನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನವೆಂದು ಆಚರಣೆ ಮಾಡಲಾಗ್ತಾ ಇದೆ ವಿಶ್ವದ ಅತ್ಯಂತ ದೊಡ್ಡ ದೂರದರ್ಶಕ ಯಾವುದು ವಿಚ್ ಇಸ್ ದಿ ಲಾರ್ಜೆಸ್ಟ್ ಟೆಲಿಸ್ಕೋಪ್ ಇನ್ ದ ವರ್ಲ್ಡ್ ಇರೋ ಉತ್ತರ ಆಪ್ಷನ್ ಮೂರು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ವಿಶ್ವದ ಈವರೆಗಿನ ಅತ್ಯಂತ ದೊಡ್ಡ ದೂರದರ್ಶಕವಾಗಿರುವಂತಹ ಜೇಮ್ಸ್ ವೆಬ್ ದೂರದರ್ಶಕವನ್ನ ದಕ್ಷಿಣ ಅಮೆರಿಕದ ಫ್ರೆಂಚ್ ಗಯಾನ ದ್ವೀಪದಿಂದ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಏರಿಯನ್ ಫೈ ನೌಕೆಯ ಮೂಲಕ ಬಾಹ್ಯಾಕಾಶಕ್ಕೆ ನಾಸಾ ಕಳುಹಿಸಿದೆ ಈಗಿನ ಅತ್ಯಂತ ದೊಡ್ಡ ದೂರದರ್ಶಕ ಎನಿಸಿರುವಂತಹ ಹಬಲ್ ದೂರದರ್ಶಕ್ಕಿಂತ ಹಲವು ಪಟ್ಟು ದೂರದಲ್ಲಿನ ಒಂದು ಬಾಹ್ಯಾಕಾಶ ವಿದ್ಯಮಾನಗಳನ್ನು ಜೇಮ್ಸ್ ವೆಬ್ ತೆರೆದಿಡಲಿದೆ ವಿಶ್ವವು ಹೇಗೆ ಉಗಮವಾಯಿತು ಎನ್ನುವುದನ್ನು ಅರಿತುಕೊಳ್ಳುವಲ್ಲಿ ಮನುಷ್ಯನನ್ನು ಮತ್ತಷ್ಟು ಮುಂದಕ್ಕೆ ಕರೆದುಕೊಂಡು ಹೋಗುವ ಸಾಮರ್ಥ್ಯ ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್ಗೆ ಇದೆ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಂದರೆ ನಾಸಾದ ಮಾಜಿ ಆಡಳಿತಾಧಿಕಾರಿ ಜೇಮ್ಸ್ ವೆಬ್ ಗೌರವಾರ್ಥವಾಗಿ ಈ ಬೃಹತ್ ದೂರದರ್ಶಕಕ್ಕೆ ಇದನ್ನು ಹೆಸರಿಸಲಾಗಿದೆ ಅಪೋಲೋ ಚಂದ್ರ ಮಿಷನ್ ನೌಕೆ ಉಡಾವಣೆ ಹಾಗೂ ಕಾರ್ಯಾಚರಣೆಯಲ್ಲಿ ಜೇಮ್ಸ್ ಅವರು ಒಂದು ಮಹತ್ವದ ಪಾತ್ರವನ್ನು ವಹಿಸಿದ್ದರು ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಿಲ್ವರ್ ಲೈನ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸಿಲ್ವರ್ ಲೈನ್ ಪ್ರಾಜೆಕ್ಟ್ ರೀಸೆಂಟ್ಲಿ ಇನ್ ನ್ಯೂಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿತ್ ಸ್ಟೇಟ್ ಇರೋ ಉತ್ತರ ಆಪ್ಷನ್ ಮೂರು ಕೇರಳ ಸಿಲ್ವರ್ ಲೈನ್ ಯೋಜನೆ ಕೇರಳದ ಪ್ರಮುಖ ಸೆಮಿ ಹೈಸ್ಪೀಡ್ ರೈಲ್ವೆ ಯೋಜನೆಯಾಗಿದ್ದು ಕೇರಳ ರಾಜ್ಯದ ಉತ್ತರ ಮತ್ತು ಕೇರಳ ರಾಜ್ಯದ ದಕ್ಷಿಣ ತುದಿಗಳ ನಡುವಿನ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುತ್ತದೆ ಕೇರಳದ ದಕ್ಷಿಣ ತುದಿ ಮತ್ತು ರಾಜ್ಯ ರಾಜಧಾನಿ ತಿರುವನಂತಪುರಂನ ಉತ್ತರದ ತುದಿ ಕಾಸರಗೋಡಿನೊಂದಿಗೆ ಸಂಪರ್ಕಿಸುತ್ತದೆ ಹನ್ನೊಂದು ಜಿಲ್ಲೆಗಳನ್ನು ಒಳಗೊಂಡಂತಹ ಈ ಮಾರ್ಗವು ಐದು ನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಉದ್ದ ಇರಲಿದೆ ಈ ಯೋಜನೆಯನ್ನು ಕೇರಳ ರೈಲು ಅಭಿವೃದ್ಧಿ ನಿಗಮ ಲಿಮಿಟೆಡ್ ನಿರ್ವಹಿಸ್ತಾ ಇದೆ ಇದು ಕೇರಳ ಸರ್ಕಾರ ಮತ್ತು ಕೇಂದ್ರ ರೈಲ್ವೆ ಸಚಿವಾಲಯದ ಜಂಟಿ ಯೋಜನೆಯಾಗಿದೆ ಕೆಳಗಿನ ಯಾವ ಯೋಜನೆಯು ಸ್ವಸಹಾಯ ಗುಂಪುಗಳಿಗೆ ಸಮುದಾಯ ಹೂಡಿಕೆ ನಿಧಿಯನ್ನು ಒದಗಿಸುತ್ತದೆ ದಿ ಫಾಲೋವಿಂಗ್ ಸ್ಕೀಮ್ ಪ್ರೊವೈಡ್ಸ್ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದರ ಉತ್ತರ ಆಪ್ಷನ್ ಎರಡು ಡೆ ಆರ್ ಎಲ್ ಎಂ ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಯೋಜನೆ ಅಥವಾ ಡೆ ಎಲ್ ಎಂ ಯೋಜನೆ ಅಡಿಯಲ್ಲಿ ಸ್ವಸಹಾಯ ಗುಂಪುಗಳು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು ಸಮುದಾಯ ಹೂಡಿಕೆ ನಿಧಿಯನ್ನು ಪಡೆಯುತ್ತವೆ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಮಾರು ಹದಿನಾರು ಲಕ್ಷ ಮಹಿಳೆಯರಿಗೆ ಅನುಕೂಲವಾಗುವಂತೆ ಸ್ವಸಹಾಯ ಗುಂಪುಗಳ ಬ್ಯಾಂಕ್ ಖಾತೆಗೆ ಒಂದು ಸಾವಿರ ಕೋಟಿ ರೂಪಾಯಿಯನ್ನು ವರ್ಗಾಯಿಸಿದ್ದಾರೆ ಈ ವರ್ಗಾವಣೆಯನ್ನು ಡೆ ಎನ್ ಆರ್ ಎಲ್ ಎಂ ಯೋಜನೆಯಡಿ ಮಾಡಲಾಗ್ತಾ ಇದೆ ಜೊತೆಗೆ ಇಪ್ಪತ್ತು ಸಾವಿರ ವ್ಯಾಪಾರ ವರದಿಗಾರ ಸಖಿಗಳ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಸಖೀಸ್ ಖಾತೆಯಲ್ಲಿ ಮೊದಲ ತಿಂಗಳ ಸ್ಟೈಫಂಡ್ ಆಗಿ ನಾಲ್ಕು ಸಾವಿರ ರೂಪಾಯಿಯನ್ನು ನೀಡಲಾಗ್ತಾ ಇದೆ ಕನ್ನಡದ ಕಣ್ವ ಯಾರು ಹೂ ಈಸ್ ದಿ ಕಣ್ವ ಆಫ್ ಕನ್ನಡ ಉತ್ತರ ಆಪ್ಷನ್ ಮೂರು ಬಿ ಎಂ ಶ್ರೀಕಂಠಯ್ಯ ಬಿ ಎಂ ಶ್ರೀ ಪ್ರತಿಷ್ಠಾನದ ವತಿಯಿಂದ ನೀಡಲಾಗುವಂತಹ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಶ್ರೀ ಸಾಹಿತ್ಯ ಪ್ರಶಸ್ತಿಗೆ ವಿದ್ವಾಂಸ ಗುರುಲಿಂಗ ಕಾಪಸೆ ಅವರನ್ನು ಆಯ್ಕೆ ಮಾಡಲಾಗಿದೆ ಪ್ರಶಸ್ತಿಯು ಒಂದು ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆಯನ್ನು ಒಳಗೊಂಡಿದೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಎರಡನೇ ವಾರದಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅಥವಾ ಬಿ ಎಂ ಶ್ರೀ ಇವರ ಊರು ತುಮಕೂರು ಜಿಲ್ಲೆಯ ಸಂಪಿಗೆ ಇವರ ಒಂದು ಸಾಹಿತ್ಯದ ವಿಧ ಯಾವುದಂದರೆ ಕಾಲ್ಪನಿಕ ಇವರ ಬಿರುದು ಏನಂದ್ರೆ ಕನ್ನಡದ ಕಣ್ವ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸೇರಿದೆ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಬಿಲಾಂಗ್ಸ್ ಟು ವಿಚ್ ಸ್ಪೇಸ್ ಏಜೆನ್ಸಿ ಉತ್ತರ ಆಪ್ಷನ್ ಒಂದು ಸ್ಪೇಸ್ ಎಕ್ಸ್ ಎಕ್ಸ್ ನ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಬಂದಿಳಿದಿದೆ ಇದು ನಾಸಾಗೆ ವಾಣಿಜ್ಯ ಸರ್ಕಾರನ ಸರಬರಾಜು ಮಾಡುತ್ತದೆ ಇದು ಫ್ಲೋರಿಡಾದಲ್ಲಿರುವಂತಹ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯಾಗಿತ್ತು ಬಾಹ್ಯಾಕಾಶ ನೌಕೆಯು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಸಿಬ್ಬಂದಿಗೆ ಹೊಸ ವಿಜ್ಞಾನ ತನಿಖೆಗಳು ಮತ್ತು ಉಪಕರಣಗಳನ್ನು ತಲುಪಿಸುತ್ತದೆ ಮೀಂದುಂ ಮಂಜಪ್ಪೈ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಮೀಂದುಂ ಮಂಜಪ್ಪೈ ಸ್ಕೀಮ್ ಈಸ್ ಅಸೋಸಿಯೇಟೆಡ್ ವಿತ್ ವಿತ್ ಸ್ಟೇಟ್ ಉತ್ತರ ಆಪ್ಷನ್ ಎರಡು ತಮಿಳುನಾಡು ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಏಕ ಬಳಕೆಯ ಪ್ಲಾಸ್ಟಿಕ್ ಅಥವಾ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಒಂದು ಬ್ಯಾಗ್ಗಳ ಬದಲಿಗೆ ಬಟ್ಟೆಯ ಚೀಲಗಳ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ಮಿಂದು ಮಂಜಪ್ಪ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ತಮಿಳುನಾಡು ಸರ್ಕಾರ ಈಗಾಗಲೇ ಹದಿನಾಲ್ಕು ಬಗೆಯ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧ ಮಾಡಿದೆ ಅಸಿಗ್ಮಾ ಆ್ಯಪ್ ಯಾರಿಗೆ ಸಂಬಂಧಿಸಿದೆ ಅಸಿಗ್ಮಾ ಆ್ಯಪ್ ಈಸ್ ಅಸೋಸಿಯೇಟೆಡ್ ವಿತ್ ಹೋಮ್ ಇರೋ ಉತ್ತರ ಆಪ್ಷನ್ ಎರಡು ಇಂಡಿಯನ್ ಆರ್ಮಿ ಭಾರತೀಯ ಸೇನೆಯು ಅಸಿಗ್ಮಾ ಎಂಬ ಹೆಸರಿನ ಸಂದೇಶ ಕಳುಹಿಸುವಿಕೆ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಇದನ್ನು ಆರ್ಮಿ ಸೆಕ್ಯೂರ್ ಇಂಡಿಜಿನಿಯಸ್ ಮೆಸೇಜಿಂಗ್ ಅಪ್ಲಿಕೇಶನ್ ಅಂತ ಕೂಡ ಕರೆಯುತ್ತಾರೆ ಇದು ಕಳೆದ ಹದಿನೈದು ವರ್ಷಗಳಿಂದ ಸೇವೆಯಲ್ಲಿರುವಂತಹ ಅವಾನ್ ಮೆಸೇಜಿಂಗ್ ಅಪ್ಲಿಕೇಶನ್ ಅನ್ನು ಬದಲಾಯಿಸಲಿದೆ ಸೇನೆಯ ಆಂತರಿಕ ನೆಟ್ವರ್ಕ್ನಲ್ಲಿ ಸಂದೇಶ ಕಳುಹಿಸುವಂತಹ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಅನುಗುಣವಾಗಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂ ಐ ಟಿಯ ಒಂದು ಸಂಶೋಧಕರು ಯಾವ ವಸ್ತುವನ್ನು ಬಳಸಿಕೊಂಡು ಹೊಸ ಪುನರ್ಭರ್ತಿ ಮಾಡಬಹುದಾದ ಬ್ಯಾಟರಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ರಿಸರ್ಚರ್ಸ್ ಫ್ರಮ್ ಎಂ ಐ ಟಿ ಹ್ಯಾವ್ ಡೆವಲಪ್ಡ್ ಎ ನ್ಯೂ ರಿಚಾರ್ಜೆಬಲ್ ಬ್ಯಾಟರಿ ಯೂಸಿಂಗ್ ವಿಚ್ ಮಟೀರಿಯಲ್ ಉತ್ತರ ಆಪ್ಷನ್ ನಾಲ್ಕು ಫ್ಯಾಬ್ರಿಕ್ ಅಮೆರಿಕದ ಖಾಸಗಿ ಸಂಶೋಧನಾ ವಿಶ್ವವಿದ್ಯಾಲಯ ಆಗಿರುವಂತಹ ಮ್ಯಾಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಥವಾ ಎಂ ಐ ಟಿಯ ಸಂಶೋಧಕರು ರೀಚಾರ್ಜ್ ಮಾಡಬಹುದಾದ ಲೀಥಿಯಮ್ ಅಯಾನ್ ಬ್ಯಾಟರಿಯನ್ನು ಬಟ್ಟೆಗಳಲ್ಲಿ ನೇಯಬಹುದಾದಂತಹ ಅಲ್ಟ್ರಾ ಲಾಂಗ್ ಫೈಬರ್ನ ರೂಪದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ ಈ ಬ್ಯಾಟರಿಯನ್ನು ತೊಳೆಯಬಹುದಾಗಿದೆ ಮತ್ತು ಇತರೆ ಫೈಬರ್ ಆಧಾರಿತ ಇಲೆಕ್ಟ್ರಾನಿಕ್ ಸಾಧನಗಳು ಮತ್ತು ಧರಿಸಬಹುದಾದ ಸಾಧನಗಳಂತಹ ಸಂವೇದಕಗಳಿಗೆ ಇದರ ಮೂಲಕ ಶಕ್ತಿಯನ್ನು ಒದಗಿಸಬಹುದಾಗಿದೆ ಇದೇ ತಂಡವು ನೂರ ನಲವತ್ತು ಮೀಟರ್ ಉದ್ದದ ವಿಶ್ವದ ಅತಿ ಉದ್ದದ ಹೊಂದಿಕೊಳ್ಳುವ ಅಥವಾ ಫ್ಲೆಕ್ಸಿಬಲ್ ಫೈಬರ್ ಬ್ಯಾಟರಿಯನ್ನು ತಯಾರಿಸಿದೆ ಬಿ ಐ ಎಸ್ ಐ ಗುರುತು ಮತ್ತು ಕಾಮಧೇನು ಹಸುವಿನ ವೈಶಿಷ್ಟ್ಯ ಹೊಂದಿರುವಂತಹ ಲೋಗೋ ಯಾವ ಉತ್ಪನ್ನಕ್ಕೆ ಸಂಬಂಧಿಸಿದೆ ಎ ಲೋಗೋ ಆಫ್ ಬಿ ಐ ಎಸ್ ಐ ಎಸ್ ಐ ಮಾರ್ಕ್ ಆ್ಯಂಡ್ ಕಾಮಧೇನು ಕೌ ಫೀಚರ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಪ್ರಾಡಕ್ಟ್ ಉತ್ತರ ಆಪ್ಷನ್ ಎರಡು ಹಾಲಿನ ಉತ್ಪನ್ನಗಳು ಪ್ರಧಾನಿ ಮೋದಿ ಅವರು ಇತ್ತೀಚೆಗೆ ವಾರಣಾಸಿಯಲ್ಲಿ ಹಾಲಿನ ಉತ್ಪನ್ನಗಳಿಗೆ ಏಕೀಕೃತ ಲೋಗೋವನ್ನು ಬಿಡುಗಡೆ ಮಾಡಿದ್ದಾರೆ ಇದು ಭಾರತದಾದ್ಯಂತ ಡೈರಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಆಹಾರ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ ಈ ಲೋಗೋವನ್ನು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಥವಾ ಬಿ ಐ ಎಸ್ ರಾಷ್ಟ್ರೀಯ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಎನ್ ಡಿ ಡಿ ಬಿ ಸಹಾಯದಿಂದ ಅಭಿವೃದ್ಧಿಪಡಿಸಿದೆ ಈ ಏಕೀಕೃತ ಲೋಗೋ ಈ ಹಿಂದಿನ ಲೋಗೋಗಳಾದ ಬಿ ಐ ಎಸ್ ಐ ಎಸ್ ಐ ಗುರುತು ಮತ್ತು ಎನ್ ಡಿ ಬಿ ಗುಣಮಟ್ಟದ ಗುರುತು ಮತ್ತು ಕಾಮಧೇನು ಹಸುವನ್ನು ಒಳಗೊಂಡಿರುತ್ತದೆ ಯಾವ ಸಂಸ್ಥೆಯು ಮಕ್ಕಳ ಮರಣದ ಮಟ್ಟಗಳು ಮತ್ತು ಪ್ರವೃತ್ತಿಗಳು ವರದಿ ಎರಡ್ ಸಾವಿರದ ಇಪ್ಪತ್ತೊಂದನ್ನು ಬಿಡುಗಡೆ ಮಾಡಿದೆ ವಿಚ್ ಹ್ಯಾಸ್ ಆರ್ಗನೈಸೇಷನ್ಡ್ ದಿ ಲೆವೆಲ್ಸ್ ಅಂಡ್ ಟ್ರೆಂಡ್ಸ್ ಇನ್ ಚೈಲ್ಡ್ ಮಾರ್ಟಿಟಿ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಉತ್ತರ ಆಪ್ಷನ್ ಒಂದು ಯುನಿಸೆಫ್ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಅಥವಾ ಯುನಿಸೆಫ್ ಮಕ್ಕಳ ಮರಣದ ಮಟ್ಟಗಳು ಮತ್ತು ಪ್ರವೃತ್ತಿಗಳು ವರದಿ ಎರಡ್ ಸಾವಿರದ ಇಪ್ಪತ್ತೊಂದನ್ನು ಬಿಡುಗಡೆ ಮಾಡಿದೆ ಈ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ತಮ್ಮ ಐದನೇ ಹುಟ್ಟು ಹಬ್ಬವನ್ನು ತಲುಪುವ ಮೊದಲು ಐದು ಮಿಲಿಯನ್ಗಿಂತಲೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿದ್ದಾರೆ ಆ ಸಾವುಗಳಲ್ಲಿ ಅರ್ಧದಷ್ಟು ಅಂದರೆ ಎರಡು ಪಾಯಿಂಟ್ ನಾಲ್ಕು ಮಿಲಿಯನ್ ಎರಡು ಪಾಯಿಂಟ್ ನಾಲ್ಕು ಮಿಲಿಯನ್ ಅಂದರೆ ಇಪ್ಪತ್ನಾಲ್ಕು ಲಕ್ಷ ಇಷ್ಟು ಸಾವುಗಳು ನವಜಾತ ಶಿಶುಗಳಲ್ಲಿ ಸಂಭವಿಸಿದೆ ಪ್ರಸ್ತುತ ಪ್ರವೃತ್ತಿಯಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ನಲವತ್ತೆಂಟು ದಶಲಕ್ಷಕ್ಕೂ ಹೆಚ್ಚು ಮಕ್ಕಳು ಎರಡು ಸಾವಿರದ ಮೂವತ್ತರ ಮೊದಲು ಸಾಯುವ ಸಂಭವ ಇದ್ದು ಅದರಲ್ಲಿ ಅರ್ಧದಷ್ಟು ನವಜಾತು ಶಿಶುಗಳು ಆಗಿರಲಿದ್ದಾರೆ ಕರೆಂಟ್ ಕಂಟುಗಳು ಕೆ ಎಸ್ ನರಸಿಂಹಮೂರ್ತಿ ಕಾವ್ಯ ಗಾಯನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತನ್ನು ಯಾರಿಗೆ ನೀಡಲಾಗಿದೆ ಎಚ್ ಆರ್ ಲೀಲಾವತಿ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ಗಳನ್ನು ಕಬಳಿಸಿದ ನಾಲ್ಕನೇ ಭಾರತೀಯ ಯಾರು ಹರ್ಭಜನ್ ಸಿಂಗ್ ಇತ್ತೀಚೆಗೆ ಎಲ್ಲ ಮಾದರಿಯ ಕ್ರಿಕೆಟ್ಗೆ ವಿದಾಯವನ್ನು ಘೋಷಣೆ ಮಾಡಿದ್ದಾರೆ ಇತ್ತೀಚೆಗೆ ಸಮಾಜ ಸುಧಾರಣೆಗಾಗಿ ಸಮಾಜ ಸುಧಾರ ಅಭಿಯಾನವನ್ನು ಆರಂಭಿಸಿದಂತಹ ರಾಜ್ಯ ಯಾವುದು ಬಿಹಾರ ರಾಜ್ಯ ಸುದ್ದಿಯಲ್ಲಿರುವ ಶಕ್ತಿ ಕ್ರಿಮಿನಲ್ ಕಾನೂನುಗಳ ತಿದ್ದುಪಡಿ ಮಸೂದೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಮಹಾರಾಷ್ಟ್ರ ಸುದ್ದಿಯಲ್ಲಿರುವಂತಹ ಪಂಕಜ್ ಅಡ್ವಾಣಿ ಮತ್ತು ಧ್ರುವ ಸಿತ್ವಾಲಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಬಿಲಿಯರ್ಡ್ಸ್ ಇತ್ತೀಚೆಗೆ ಯಾವ ದೇಶದ ಜನಸಂಖ್ಯೆಯು ಪಾಯಿಂಟ್ ಒಂದು ಪ್ರತಿಶತದಷ್ಟು ಬೆಳವಣಿಗೆಯನ್ನು ಕಂಡಿದೆ ಅಮೆರಿಕ ಉಚಿತ ಸ್ಮಾರ್ಟ್ಫೋನ್ ಯೋಜನೆಯನ್ನು ಪ್ರಾರಂಭಿಸಿದಂತಹ ರಾಜ್ಯ ಯಾವುದು ಉತ್ತರ ಪ್ರದೇಶ ನಿನ್ನೆ ಪ್ರಶ್ನೆಗಳ ಉತ್ತರಗಳು ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ ಡಿಸೆಂಬರ್ ಇಪ್ಪತ್ನಾಲ್ಕು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಪೊಲೀಸರು ಅಭಯ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ದೆಹಲಿ ಪೊಲೀಸರು ನಿಮಗಾಗಿ ಪ್ರಶ್ನೆಗಳು ಭಾರತದಲ್ಲಿ ಉತ್ತಮ ಆಡಳಿತ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ವಿಶ್ವದ ಅತ್ಯಂತ ದೊಡ್ಡ ದೂರದರ್ಶಕ ಯಾವುದು ಇವೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತಿರಂತ ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ಗಳಿಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಒಂದು ನಂಬರ್ಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಖುದ್ದಾಗಿ ಮೆಸೇಜ್ ಮಾಡಿ ಈ ನಂಬರ್ಗೆ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿದವರಿಗೆ ಎಲ್ಲ ಗ್ರೂಪ್ಗಳು ಚಾನಲ್ಗಳ ಲಿಂಕ್ಗಳನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ಉಚಿತವಾಗಿ ಜಾಯ್ನ್ ಆಗಿ ಧನ್ಯವಾದ